ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್, ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ। ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್। ಮುಂದಿನ ಕ್ಷೇತ್ರ ಹಿರಿಯೂರು, ಇಲ್ಲಿ ಪೂರ್ಣಿಮಾ ಅವರು ಬಿಜೆಪಿಯಿಂದ ಶಾಸಕಿ, ಅವರಿಗೆ ಬಹುತೇಕ ಟಿಕೆಟ್ ಏನ ಕಾಂಗ್ರೆಸ್ ಇಂದ ಸುಧಾಕರ್ ಒಟ್ಟಾಗಿ ಹೋಗ್ಬೇಕು, ಸುಧಾಕರ್ ಸೋಮಶೇಖರ್ ಒಟ್ಟಾಗಿ ಹೋದ್ರೆ ಸಾಧ್ಯ ಅಂತಿದೆ, ಬಟ್ ಒಟ್ಟಾಗುವಂತ ಲಕ್ಷಣ ಗೋಚರ ಆಗ್ತಾ ಇಲ್ಲ। ಇನ್ನೊಂದು ಅಂದ್ರೆ ಇಲ್ಲಿ ಪೂರ್ಣಿಮಾ ಅವ್ರಿಗೆ ಲಾಭ, ಈ ಹೈಮಂಗ್ಲ ಧರ್ಮಪುರದಲ್ಲಿ ತಿಪ್ಪಾರೆಡ್ಡಿ ಪ್ರಭಾವ ಇದೆ, ಇವರು ಕಾಂಗ್ರೆಸ್ ಹೋಗ್ಬಿಟ್ರು ಹಂಗೆ ಹೆಂಗೆ ಇತ್ತು ಎಲ್ಲ, ಯಡಿಯೂರಪ್ಪ ಹೋಗ್ಬಿಟ್ಟು ಮೊನ್ನೆ ಹೆಲಿಕಾಪ್ಟರ್ ಹೇಳಿದಾಗ ಕಾಲಿಗೆ ಬಿದ್ದು ಅಂದ್ರೆ ಪೂರ್ಣಿಮಾ ಅವ್ರಿಗೆ ಸಂದರ್ಶನಕ್ಕೆ ಬಂದಿರಲ್ಲ, ನಾನು ಕೆಲಸ ಮಾಡಿದೀನಿ ಎಟ್ಕೊಂಡು ಪಟ್ಟಿ ಎಟ್ಕೊಂಡು ಕೂತ್ಕೊಂಡ್ರೆ ಎಕ್ಸಾಮ್ ಬರೀಬಹುದು ಆ ಮಟ್ಕೆ, ಈ ಊರಿಗೆ ಕಾಮಗಾರಿ ಈ ಊರಿಗೆ ಕಾಮಗಾರಿ, ನಾನು ಇದು ಮಾಡಿದೀನಿ ಪಟ್ಟಿ ಪಟ 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 ಅಂತ ಹೇಳ್ತಾ ಇರ್ತೇನೆ। ಸೊ ಹೀಗಾಗಿ ಪೂರ್ಣಿಮಾ ಶ್ರೀನಿವಾಸ್ ಈಗ ಕಾಂಗ್ರೆಸ್ ವಿರುದ್ಧ ಗೆಲ್ಲಕ್ಕೆ ಏನ್ ಬೇಕು ಅವೆಲ್ಲವನ್ನು ಕೂಡ ತಯಾರಿ ಮಾಡ್ಕೊಂಡು, ಇಲ್ಲಿ JDS ಕೂಡ ಶಕ್ತಿಯುತವಾಗಿದೆ, ಕಳೆದ ಬಾರಿ ಒಳ್ಳೆ ವೋಟರ್ ಪಡ್ಕೊಂಡಿದ್ರು, ಬಟ್ JDS ನ ಸ್ಟ್ರಾಟಜಿ ಏನಾಗಿರುತ್ತೆ ಅನ್ನೋದ್ರ ಮೇಲೆ ಕೂಡ ಈ ಕಾಂಗ್ರೆಸ್ ಬಿಜೆಪಿ ಹಣೆಬರ ನಿರ್ಧಾರ ಆಗುತ್ತೆ। ಸದ್ಯಕ್ಕೆ ಇಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವಿನ ಕಾಳಗದಲ್ಲಿ ಪೂರ್ಣಿಮಾ ಶ್ರೀನಿವಾಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ। ನೆಕ್ಸ್ಟ್ ಹೊಸದುರ್ಗ ತಗೊಳ್ಳಿ।